ಸಾವಿನ ಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ ಮೊದಲು ನೀವು ಹೇಮಶ್ರೀ ಅವರ ಕೊನೆಯ ಮಾತುಗಳನ್ನು ಕೇಳಿದ್ರಿ. ಅವರ ಸ್ನೇಹಿತಿಗೆ ಅವರು ಕರೆ ಮಾಡಿ ತಮ್ಮ ತಮ್ಮ ಜೀವನದಲ್ಲಿ ಆದಂತಹ ಕೆಲವು ಆಗಬಾರದ ನಡೆಯಬಾರದ ಘಟನೆಗಳ ಬಗ್ಗೆ ಮಾತನಾಡಿದ್ರು. ತಮ್ಮ ಹಸ್ಬೆಂಡ್ ಬಗ್ಗೆ ಮಾತನಾಡ್ಕೊಂಡಿದ್ದಾರೆ, ತಂದೆ ತಾಯಿ ಬಗ್ಗೆ ಮಾತನಾಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಏಕಾಏಕಿ ಆದಂತಹ ಸಾವಲ್ಲ ಇದು, ಅನುಮಾನ ಅಂತಕ್ಕಂಥದ್ದು ಹುಟ್ಕೊಳ್ಳುತ್ತೆ. ತಮ್ಮ ಪರ್ಸ್ನಲ್ ಲೈಫ್ನಲ್ಲಿ ಅವರು ಸುಖಿ ಆಗಿರಲಿಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಮಾತಾಡೋಣ. ಮೊದಲಿಗೆ ನಾನು ರಾಧಾ ರಾಮಚಂದ್ರ ಅವ್ರನ್ನ ಮಾತಾಡ್ಸ್ತೀನಿ. ಮೇಡಮ್, ಅವರ ಧ್ವನಿಯನ್ನು ಕೇಳಿದ್ರಿ ನೀವು ಹೇಮಾ ಕೊನೆಯ ಬಾರಿ ಮಾತನಾಡಿದ್ದು. ಸೊ ಒಟ್ಟಾರೆ ಈಗ 3 ದಿವಸದಿಂದ ನೀವು ಕೂಡ ಎಲ್ಲ ಬೆಳವಣಿಗೆಗಳನ್ನ ಗಮನದಲ್ಲಿ ಇಟ್ಕೊಂಡು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ಇದು ಕಲಾವಿದರು ಸ್ವಭಾವತಃ ಭಾವುಕರು. ಅವರು ಭಾವುಕರಾಗದೇ ಇದ್ದರೆ ಅವ್ರು ಅಭಿನಯಿಸೋದಕ್ಕೆ ಅಷ್ಟು ಸುಲಭ ಅಲ್ಲ. ಆ ಭಾವುಕತೆನ ಸ್ವಲ್ಪ ಸೀಮಿತವಾಗಿ ಇಟ್ಕೊಂಡಿರಬೇಕು. ಏಕೆಂದರೆ ಹೇಮಶ್ರೀ ಅಂತ ಅವಳು ಇವಾಗ ಸತ್ತೋಗಿರ್ಬೋದು, ಆದರೆ ಅವಳು ನಿಜವಾಗ್ಲು ಇವತ್ತಿನ ಪೀಳಿಗೆಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಹೌದು, ಯಾವಾಗಲೂ ಒಂದು ಸ್ವಲ್ಪ ಒಂದು ಮುಂದಿನ ಒಂದು ಚಿಂತನೆ ಅನ್ನೋದು ಮಾಡಬೇಕು. ಇವತ್ತಿನ ಒಂದು ಐಷಾರಾಮಿ ಬದುಕಿಗೋಸ್ಕರ ನಮ್ಮನ್ನು ನಾವೇ ಹಾಳು ಮಾಡ್ಕೊಳ್ಳೋಕೆ ಮುಂಚೆ ಸ್ವಲ್ಪ ದೂರಾಲೋಚನೆ ಇಟ್ಕೊಳ್ಬೇಕು. ಹೌದು, ಆ ದೂರಾಲೋಚನೆ ಇಟ್ಕೊಳ್ಳದೇ ಇದ್ದಾಗ ಈಗ ನೋಡಿ ಏನಾಯಿತು. ಅರಳಿ ಬೆಳಗಬೇಕಾಗಿದ್ದಂಥ ಒಂದು ಹೂವು ಮಗ್ನಲ್ಲೇ ಹಿಸ್ಕೋದು ಅಂತಂದರೆ ಎಂಥವ್ರಿಗಾಗಲಿ ಸಂಕಟ ಆಗುತ್ತೆ. ಇದಕ್ಕೆ ಹಿನ್ನೆಲೆಯಾಗಿ ಅವರ ತಂದೆ ತಾಯಿಗಳು ಇದಕ್ಕೆ ಪೂರಕವಾಗಿದ್ದಾರೆ ಅಂದಾಗ ತುಂಬ ನೋವಾಗುತ್ತೆ. ಯಾಕೆಂದರೆ ಮನುಷ್ಯ ತನ್ನ ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಾಗ ಎಂಥ ಘೋರವಾದಂಥ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಒಂದು ಪಶು ಪಕ್ಷಿ ಪ್ರಾಣಿಗಳು ಸಹಿತ ತನ್ನ ಮಕ್ಕಳು ಅಂತಂದರೆ ಅದೆಷ್ಟು ಜೋಪಾನ ಮಾಡುತ್ತೆ. ಅಲ್ಲೆಲ್ಲೋ ಒಂದು ಕಡೆ ಒಂದು ಇದ್ರೊಳಗೆ ಮಾಧ್ಯಮದಲ್ಲೇ ನೋಡಿದೆ, ಒಂದು ನಾಯಿ ಮರಿ ಸತ್ತೋಗ್ಬಿಟ್ಟಿದೆ ಆಕ್ಸಿಡೆಂಟ್ ಆಗಿಬಿಟ್ಟು. ಅದ್ರ ಪಕ್ಕ ನಾಯಿ ಕೂತ್ಕೊಂಡು ಅಳ್ತಾ ಅಲ್ಲೇ ಪಕ್ಕದಲ್ಲೇ ಅದನ್ನು ಬಿಡಲೇ ಇಲ್ಲ. ಒಂದು ಕೋತಿ ಮೇಲ್ಗಡೆ ಎಲೆಕ್ಟ್ರಿಕ್ ವೈರಿಗೆ ಸಿಕ್ಕಿ ಹಾಕ್ಕೊಂಡು ಅಲ್ಲೇ ನೇತಾಡ್ತಾ ಇದೆ. ಈ ಕೋತಿ ಅಲ್ಲಿ ಯಾರನ್ನ ಬರೋದಕ್ಕೆ ಬಿಡ್ತಾ ಇಲ್ಲ. ಹೀಗಿರಬೇಕಾದಾಗ ಅಂಥ ಪ್ರಾಣಿಗಳಿಗಿರಬೇಕಾದ ಒಂದು ಮಮಕಾರನೂ ಒಂದು ಮನುಷ್ಯನಿಗಿಲ್ಲ ಅಂತಂದರೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಶ್ರೀ ಮೊದಲನೇ ಸೀರಿಯಲ್ಲು ಒಠಾರ, ನಂದು ಮೊದಲನೇ ಸೀರಿಯಲ್ಲು ಒಠಾರ. ಸೊ ನಾನು ವರ್ಷಗಳಿಂದ ಪರಿಚಯ. ಹೌದು, ನಾನು ಒಠಾರಕ್ಕೆ ಎಂಟ್ರಿ ಆಗೋ ಟೈಮ್ಗೆ ಅಷ್ಟೊತ್ತಿಗೆ ಹೇಮಶ್ರೀ ಮತ್ತು ಇವತ್ತಿನ ಗೋಲ್ಡನ್ ಸ್ಟಾರ್ ಗಣೇಶ್ ಅಂತ ಏನಿದ್ದಾರೆ ಅವ್ರದ್ದು ಪೇರ್ ತುಂಬ ಹಿಟ್ ಆಗಿತ್ತು. ನಾನು ಒಠಾರದ ಒಂದು 6-8 ತಿಂಗಳು ಮುಗಿಯತ್ತೆ ಅನ್ನೋ ಟೈಮ್ಗೆ ನಾನು ವರ್ಕ್ ಮಾಡಿದ್ದು, ಎಂಟ್ರಿ ಕೊಟ್ಟಿದ್ದು ನಾನು ಒಠಾರಕ್ಕೆ. ಸೊ ಅಷ್ಟೊತ್ತಿಗೆ ಆಗಾಗಲೇ ಅವರು ಸಾಕಷ್ಟು ಹೆಸರು ಮಾಡಿದ್ರು, ಒಳ್ಳೆ ಹಿಟ್ಟಾಗಿತ್ತು ಅವ್ರ ಜೋಡಿ. ಆವಾಗಿಂದ ನನಗೆ ಅವಳ ಪರಿಚಯ. ಅದಾದಮೇಲೆ ಒಂದು ಗೇಮ್ ಶೋನಲ್ಲಿ ಮೀಟ್ ಮಾಡಿದ್ವಿ. ಅದಾದಮೇಲೆ ದೂರದರ್ಶನ್ಗೆ ಆ್ಯಂಕರಿಂಗ್ಗೆ ಅಂತ ಹೇಳಿ ನನ್ನ ಹೆಸರು ಅವಳು ರೆಫರ್ ಮಾಡಿದ್ಲು. ಅವಳು ಹೊಸಬಳಾಗಿದ್ರು ಇಂಡಸ್ಟ್ರಿಗೆ, ನನ್ನನ್ನು ರೆಫರ್ ಮಾಡಿದ್ಲು. ನಾನೇ ಬರ್ತೀನಿ ಕಡೆ ಮನೆ ಹತ್ರ, ನಾನೇ ಪಿಕ್ ಮಾಡ್ತೀನಿ, ನನ್ನ ಹತ್ರ 2-ವೀಲರ್ ಇದೆ ಅಂತ. ಅವಾಗ 2-ವೀಲರ್ ಅಂದರೆ ಹೆಚ್ಚದು ಆ್ಯಕ್ಚುಲ್ ಆಗಿ, 2-ವೀಲರ್ ಇದೆ, ನಾನೇ ಬಂದು ಪಿಕ್ ಮಾಡ್ತೀನಿ, ನಿನ್ನ ಪೇಮೆಂಟ್ ನಾನೇ ಮಾತಾಡ್ತೀನಿ, ಓಕೆ ಅಲ್ವಾ ನಿಂಗೆ ಅಂತ. ಸೊ ಅಷ್ಟರ ಮಟ್ಟಿಗೆ ಅವಳಿಗೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ನೇಚರ್ ಇತ್ತು. ಆವಾಗಿಂದ ನಾನು ಅವಳು ಫ್ರೆಂಡ್ಸು, ಬಟ್ ಜಾಸ್ತಿ ಹೊರಗಡೆ ಎಲ್ಲ ಓಡಾಡಲೇ ಇರಬಹುದು, ಚೆನ್ನಾಗಿ ಪರಿಚಯ ಇರುವಂಥ ಹುಡುಗಿ, ಮತ್ತು ಸಾಕಷ್ಟು ಕನಸುಗಳನ್ನ ಹೊತ್ಕೊಂಡಿದ್ಲು ಅವಳ ಲೈಫಲ್ಲಿ. ಅವ್ರ ಮನೆಗೆ ಹೋದಾಗ ಹೇಳಿದ್ಲು, ನನ್ನ ಮನೆ ಮೇಲೆ ಒಂದು ರೂಮ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಮ್ಮಕ್ಕ ಡಾಕ್ಟ್ರು ಓದ್ತಿದ್ದಾಳೆ, ಅವಳಿಗೆ ಓದೋದಕ್ಕೆ ಹೆಲ್ಪ್ ಆಗಲಿ ಅಂತ ನಾನು ರೂಮ್ ಕಟ್ಟಿಸ್ಬೇಕು ಅಂತ. ಯೂಶ್ವಲಿ ತಂಗಿಯರಿಗೆ ಅಥವಾ ತಮ್ಮಂದ್ರಿಗೆ ಮಾಡೋದನ್ನ ನಾವು ಕೇಳ್ಪಟ್ಟಿರ್ತೀವಿ, ನೋಡಿರ್ತೀವಿ. ಇಲ್ಲಿ ತಂಗಿನೇ ಅಕ್ಕನಿಗೆ ಹೆಲ್ಪ್, ತಂಗಿ ಅಕ್ಕನಿಗೆ ಹೆಲ್ಪ್ ಮಾಡೋದಿದೆಯಲ್ಲ, ಇದು ನಿಜವಾಗ್ಲೂ ಖುಷಿಗೆ ತರುವಂಥ ವಿಷಯ. ಅದನ್ನ ನೋಡಿದಾಗ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗುತ್ತೆ, ಓ ನಾನು ನನಗಿಂತ ವಯಸ್ಸಲ್ಲಿ ದೊಡ್ಡವ್ರಿಗೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅನ್ನೋದು ನಾನು ಇನ್ಸ್ಪೈರ್ ಆಗ್ತೀವಿ ನಾವು. ಸೊ ಆ ಥರದ್ದು ಕೇಳ್ಪಟ್ಟಾಗ ನಂಗೆ ತುಂಬ ಖುಷಿಯಾಯಿತು. ಆಮೇಲೆ ಇವಳು ಎಜುಕೇಷನ್ನು ಎಂಜಿನಿಯರಿಂಗ್ ಮಾಡ್ತಾ ಇದ್ರು, ಇದೇ ಒಂದು ಫೀಲ್ಡಲ್ಲೇ ನಾನು ಮುಂದುವರಿಬೇಕು, ನಮ್ಮಕ್ಕ ದೊಡ್ಡ ಡಾಕ್ಟರ್ ಆಗಬೇಕು, ನಾನು ಅದನ್ನು ನೋಡಬೇಕು ಅನ್ನೋ ಖುಷಿ ನೋಡಬೇಕು ಅನ್ನೋ ಒಂದು ಆಸೆ ಹೊತ್ತಂಥ ಹುಡುಗಿ ಅವಳು. ಇವತ್ತು ಅವಳು ನಮ್ಮ ಜೊತೆನಲ್ಲಿ ಇಲ್ಲ ಅಂತ ನಂಬಕ್ಕ ನಿಜವಾಗ್ಲೂ ತುಂಬ ಕಷ್ಟ ಆಗ್ತಾಯಿದೆ. ನಮ್ಮ ಈಗ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳ ಅಥವಾ ಇನ್ನೊಬ್ಬರು ಅವಳನ್ನ ಕೊಲೆ ಮಾಡಿದಾರ ಅನ್ನೋದು ಇನ್ನೂ ಯಾರಿಗೂ ಏನಕ್ಕೆ ಸರಿಯಾಗಿ ಗೊತ್ತಿಲ್ಲ. ಅಮ್ಮ ಹೇಳ್ದಂಗೆ ಲೈಫನ್ನ ನಾವು ಹುಟ್ತೀವಿ, ಆದರೆ ನಮ್ಮ ಜೀವನ ನಾವೇ ತೆಕ್ಕೊಳ್ಳೋಕೆ ನಮ್ಗೆ ಯಾವ ರೈಟ್ಸು ಇಲ್ಲ. ಹೌದು, ನಮಗೆ ಆ ದೇವರು ನಮ್ಮನ್ನು ಸೃಷ್ಟಿ ಮಾಡಿ ಭೂಮಿಗೆ ಕಳಿಸಿರ್ತಾನೆ, ಮತ್ತೆ ಆ ದೇವ್ರ ಹತ್ರ ಕರ್ಕೊಳ್ಳೋದಕ್ಕೆ ಆ ದೇವ್ರಿಗೆ ಅಷ್ಟೇ ರೈಟ್ಸ್ ಇರುತ್ತೆ, ನಮ್ಗೆ ಯಾರಿಗೂ ಆ ರೈಟ್ಸ್ ಇರಲ್ಲ. ನಮ್ಮ ಜೀವನ ನಾವೇ ತೆಕ್ಕೊಳ್ಳೋಕ್ಕಾಗಲಿ ಅಥವಾ ಇನ್ನೊಬ್ಬರ ಜೀವನ ತೆಗಿಯೋಕ್ಕಾಗಲಿ, ಇದು ತುಂಬ ತಪ್ಪು ಆದಂಥ ಒಂದು ನಿರ್ಧಾರ ಇದು. ಬಟ್ ಅವಳು ಅವಳಿದ್ದ ಬೋಲ್ಡ್ನೆಸ್ಗೆ ಅವಳೇ ಏನು ಮಾಡ್ಕೊಂಡಿಲ್ಲ ಅನ್ನೋದು ನಮ್ಗೆ ಹಾಗೆ ಅನಿಸುತ್ತೆ. ಸಾಕಷ್ಟು ಬೋಲ್ಡ್ ಆಗಿದ್ದಂಥ ಹುಡುಗಿ ಅವಳು. ಆಮೇಲೆ ಅಮ್ಮ ಹೇಳ್ದಂಗೆ ವಯಸ್ಸಿನ ಅಂತರ ಇರಬಹುದು, ಎಲ್ಲರ ಲೈಫಲ್ಲೂ ಪಾಸ್ಟ್ ಅನ್ನೋದು ಇದ್ದೇ ಇರುತ್ತೆ, ಏನೋ ಒಂದು ನಡೆದಿರುತ್ತೆ ಪಾಸ್ಟ್ ಅನ್ನೋದು.
ಮದುವೆ ಆಗಿ ಒಂದು ಗಂಡ ಹೆಂಡತಿ ಅಂತ ಏನಿರ್ತಾರೆ ಅವರು ಪಾಸ್ಟನ್ನು ಬಿಟ್ಟು ನಮ್ಮ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಬೇಕು. ಆಗ ನಮಗೆ ಕಳೆದೋಗಿರೋಂಥದ್ರಲ್ಲಿ ಇರುವಂಥ ಪಾಸಿಟಿವ್ಸ್ನ ಇಟ್ಕೊಂಡು ಮುಂದಕ್ಕೆ ಜೀವನ ನಡೆಸಬೇಕು. ಆಗ ಸಂಸಾರ ಅನ್ನೋದು ಚೆನ್ನಾಗಿ ಒಂಥರ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತಷ್ಟೇ. ಹೆಣ್ಣು ಮಕ್ಕಳು ಅಂತ ಹೇಳಿದ ತಕ್ಷಣ ಅವರ ಕನಸುಗಳೇ ಬೇರೆ, ಅವರ ನಿಲುವುಗಳೇ ಬೇರೆ, ಭವಿಷ್ಯದ ಬಗ್ಗೆ ಅವರ ಒಂದು ಯೋಜನೆನೇ ಬೇರೆ ಇರುತ್ತೆ. ಸೊ ಆ ಥರ ಇದ್ದಾಗ ಇವಳ ಬಗ್ಗೆ ನಾನು ಹೇಳ್ಬೇಕಂದ್ರೆ ವಟಾರ ಅಂತ ವೀಣಾ ಏನು ಹೇಳದ್ಲೋ, ಸೊ ನಾನು ಅವಳು ಅದರಲ್ಲಿ ಹೀರೋಯಿನ್ ಇಬ್ರು, ಗಣೇಶ್ ಬಂದು ಒಬ್ಬ ಹೀರೋ. ಸೊ ಇಬ್ರು ಅವನ್ನ ಇಷ್ಟಪಡೋದು, ಆಮೇಲೆ ನಾನು ತ್ಯಾಗ ಮಾಡಿ ಅದು ಆ ಥರ. ಸೊ ಆ ಒಂದು ಬಾಂಡಿಂಗ್ ಅಲ್ಲಿ ನನಗೆ ಹೇಮಾ ಫಸ್ಟ್ ಎಂಟ್ರಿ ವಟಾರಕ್ಕೆ. ಸೊ ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಬೆಳೆದಿದ್ದು. ಸೊ ಅವಳು ಯಾವಾಗಲೂ ಹೇಳ್ಕೊಳ್ಳೋದು ನಂಗೆ ಹಾಗಿರ್ಬೇಕು ಸಂಧ್ಯಾ, ಹೀಗಿರ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಮನಸ್ಸಲ್ಲೇ ತಮ್ಮ ಆಸೆನ ಗೂಡ್ ಕಟ್ಕೊಂಡಿರ್ತಾರೆ. ಆದ್ರೆ ಅವಳು ಯಾವತ್ತೂ ಆ ಥರ ಅಲ್ಲ, ವೆರಿ ಎಕ್ಸ್ಪ್ರೆಸಿವ್. ನನ್ಗೆ ಅದು ಬೇಕು ಸಂಧ್ಯಾ, ಇದು ಮಾಡಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು. ಅವಳು ಫಿಲಮ್ ಮಾಡಿದಾಗಲೂ ನನಗೆ ಫೋನ್ ಮಾಡಿದ್ಲು, ವರ್ಷ ಫಿಲಮ್ ಮಾಡುವಾಗ ನನಗೆ ಫೋನ್ ಮಾಡಿದ್ಲು, ವಿಷ್ಣು ಸರ್ ಜೊತೆ ಮಾಡ್ತಾ ಇದ್ದೀನಿ ಸಂಧ್ಯಾ, ಇಲ್ಲಿದ್ ವಾತಾವರಣನೇ ಬೇರೆ. ಅವಾಗಲೂ ನಾನು ಹೇಳಿದೆ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋ, ಯಾಕಂದ್ರೆ ಫಿಲಮ್ ಇಂಡಸ್ಟ್ರಿ ಒಂಥರ ಬೇರೆ. ನಮ್ಮ ಈ ಸೀರಿಯಲ್ ಏನಾಗುತ್ತೆ ಅಂದ್ರೆ, ನೀವು ವರ್ಷ ವರ್ಷ ಒಂದ್ ಎರಡು ವರ್ಷ ಮೂರು ವರ್ಷ ಮಾಡಿದಾಗ ಇದೊಂದು ಫ್ಯಾಮಿಲಿ ಆಗಿರುತ್ತೆ, ಮತ್ತೇನಾಗುತ್ತೆ ಅಂದ್ರೆ ಮತ್ತೆ ನಾವು ಭೇಟಿ ಆಗ್ತಾನೆ ಇರ್ತೀವಿ. ಚಿತ್ರದಲ್ಲಿ ಏನಾಗುತ್ತೆ ಅಂದ್ರೆ ಇಷ್ಟು ದಿನಗಳ ಆದ್ಮೇಲೆ ಇನ್ಯಾವ ಚಿತ್ರ ಇನ್ಯಾವಾಗ ಬರುತ್ತೋ ಮತ್ತೆ ನಾವು ಅವಾಗಲೇ ಭೇಟಿ ಆದ್ರೆ ಆಗ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಸೊ ಆ ತರ ಒಂದು ಸಂದರ್ಭದಲ್ಲಿ ನಾನು ಅವಳಿಗೆ ಹೇಳಿದ್ದೆ, ಬಟ್ ತುಂಬಾ ಮುದ್ದೆ ಅಂತ. ಮುದ್ದೆ ಅಂದ್ರೆ ಹೇಗೆ ಅಂದ್ರೆ ಪ್ರತಿ ಒಂದು ವಿಷಯನೂ ಅವಳು ಹೇಳ್ಕೊತಾ ಇದ್ಲು. ಸಾವಿಗೆ ಬೇರೆ ಬೇರೆ ಕಾರಣಗಳು ಸಿಕ್ಕಿದೆ, ಜೊತೆಗೆ ಆಕೆಯ ಸಾವಿನ ಧ್ವನಿ ಕೂಡ ನಮಗೆ ಸಿಕ್ಕಿದೆ. ಇದೆಲ್ಲವನ್ನ ಮತ್ತಷ್ಟು ವಿಶ್ಲೇಷಣೆ ಮಾಡೋಣ. ಅದಕ್ಕೂ ಮೊದಲು ಒಂದು ಪುಟ್ಟ ಬ್ರೇಕ್.